ಜೀರ್ಣೋದ್ಧಾರ ಮಾಡುವ ನೆಪ ಮಾಡಿಕೊಂಡು ಆನೆಗೊಂದಿಯ ಪಂಪಾ ಸರೋವರ ಬಳಿ ಇರುವ ರಾಮಾಯಣ ಕತೆ ಹೇಳುವ ಸ್ಮಾರಕಗಳನ್ನು ಬುಲ್ಡೋಸರ್ ಮೂಲಕ ಧ್ವಂಸ ಮಾಡಲಾಗುತ್ತಿದೆ. ರಾಮ ಹನುಮಂತ ಭೇಟಿಯಾದ ಸ್ಥಳ, ಶಬರಿ ಗುಹೆ, ಮಹಾಲಕ್ಷ್ಮಿ ದೇವಾಲಯ, ಪಂಪಾ ಸರೋವರ ಕೂಡ ಕೆಡವಲಾಗುತ್ತಿದೆ. ರಾಜ್ಯದ ಸಚಿವರಾದ ಶ್ರೀರಾಮುಲುರಿಂದ ಸ್ವಂತ ಖರ್ಚಿನಲ್ಲಿ ಜೀರ್ಣೋದ್ಧಾರ ಮಾಡಲು ಹೊರಟಿರುವ ಸ್ಮಾರಕಗಳು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಸೇರಿವೆ. ಇಲ್ಲಿಯ ಜನ ಶೌಚಾಲಯ ನಿರ್ಮಿಸಲು ಸಹ ಪ್ರಾಧಿಕಾರದಿಂದ ಪರವಾನಿಗೆ ಪಡೆಯಬೇಕು. ಆದರೆ ಇಲ್ಲಿ ಬೃಹತ್ ಯಂತ್ರಗಳ ಬಳಕೆ ಮಾಡಿ ಜೀರ್ಣೋದ್ಧಾರ ಕಾರ್ಯ ಮಾಡುತ್ತಿದ್ದು ರಾಜ್ಯ ಪುರಾತತ್ವ ಇಲಾಖೆಯಿಂದ ಪರವಾನಿಗೆ ನೀಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. 9 ಲೈವ್ ನ್ಯೂಸ್, ಕೊಪ್ಪಳ.